ಬಾಲಿವುಡ್ ಡ್ರೀಮ್ ಗರ್ಲ್ ನಟಿ ಹೇಮಾ ಮಾಲಿನಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಒಂದು ಕಾಲದಲ್ಲಿ ಬಾಲಿವುಡ್ ಚಿತ್ರರಂಗವನ್ನು ಅಕ್ಷರಶಃ ಆಳಿದ್ದ ನಟಿ ಹೇಮಾ ಮಾಲಿನಿ ಅಂದಿನ ಕಾಲದ ಎಲ್ಲ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಂಡವರು. ಹೇಮಾ ಮಾಲಿನಿ ಕಾಲ್ ಶೀಟ್ ಸಿಕ್ಕರೆ ಸಾಕು, ಅವರು ಸಹಿ ಹಾಕಿದರೆ ಸಾಕು ಎಂದು ಅದೆಷ್ಟೋ ನಿರ್ಮಾಪಕರು ನಿರ್ದೇಶಕರು ಕಾಯುತ್ತಿದ್ದರು ಎಂಬ ಸಂಗತಿ ಗುಟ್ಟಾಗಿಯೇನೂ ಇರಲಿಲ್ಲ. ಅಂಥ ನಟಿ ಹೇಮಾ ಮಾಲಿನಿಯವರ ಗಂಡ ದಮೇಂದ್ರ ಕೂಡ ಬಾಲಿವುಡ್ನ ಖ್ಯಾತ ನಟರಾಗಿದ್ದರು ಎಂಬುದು ಬಹುತೇಕರಿಗೆ ಗೊತ್ತು. ನಟಿ ಹೇಮಾ ಮಾಲಿನಿ ಅವರನ್ನು ತಮ್ಮ ಡ್ರೀಮ್ ಗರ್ಲ್ ಎಂದೇ ಕನ್ನಡದ ಸ್ಟಾರ್ ನಟ ವಿಷ್ಣುವರ್ಧನ್ ಕರೆಯುತ್ತಿದ್ದರು. ಹೇಮಾ ಮಾಲಿನಿ ಅವರೊಂದಿಗೆ ನಟಿಸಬೇಕು ಎಂಬುದು ನಟ ವಿಷ್ಣುವರ್ಧನ್ ಕನಸಾಗಿತ್ತು ಎನ್ನಲಾಗಿದೆ. ಕನಸು ನನಸಾಗುವ ಹೊತ್ತಿಗೆ ಅದಾಗಲೇ ನಟಿ ಹೇಮಾ ಮಾಲಿನಿ ನಟ ಧರ್ಮೇಂದ್ರ ಅವರ ಧರ್ಮಪತ್ನಿಯಾಗಿದ್ದರು. ಏಕ್ ನಯಾ ಇತಿಹಾಸ್ ಹೆಸರಿನ ಹಿಂದಿ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಹಾಗೂ ನಟಿ ಹೇಮಾ ಮಾಲಿನಿ ನಾಯಕ ನಾಯಕಿಯರಾಗಿ ಅಭಿನಯಿಸಿದ್ದಾರೆ. ಆದರೆ ಈ ಚಿತ್ರದಲ್ಲಿ ಹೇಮಾ ಮಾಲಿನಿ ಜೊತೆ ರೋಮಾನ್ಸ್ ದೃಶ್ಯಗಳಲ್ಲಿ ನಟಿಸಲು ವಿಷ್ಣುವರ್ಧನ್ ಮುಜುಗರಕ್ಕೆ ಒಳಗಾಗಿದ್ದರಂತೆ. ನಟ ವಿಷ್ಣುವರ್ಧನ್ ಅವರ ಅಚ್ಚುಮೆಚ್ಚಿನ ನಟಿ ಹೇಮಾ ಮಾಲಿನಿ ಆಗಿದ್ದರು. ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಲು ವಿಷ್ಣುವರ್ಧನ್ ಭಾರಿ ಉತ್ಸುಕರಾಗಿದ್ದರು ಕೂಡ. ಆದರೆ ಆ ಚಾನ್ಸ್ ಕೈಗೂಡುವಷ್ಟರಲ್ಲಿ ನಟಿ ಹೇಮಾ ಮಾಲಿನಿ ಬಾಲಿವುಡ್ ಸ್ಟಾರ್ ನಟ ದಮೇಂದ್ರ ಅವರನ್ನು ಮದುವೆಯಾಗಿದ್ದರು. ಹೀಗಾಗಿ ಏಕ್ ನಯಾ ಇತಿಹಾಸ್ ಚಿತ್ರದಲ್ಲಿ ನಟಿಸುವಾಗ, ಅದರಲ್ಲೂ ಮುಖ್ಯವಾಗಿ ಲವ್ ಸೀನ್ನಲ್ಲಿ ನಟಿಸುವಾಗ ವಿಷ್ಣುವರ್ಧನ್ ಅವರು ಭಾರೀ ಮುಜುಗರಕ್ಕೆ ಒಳಗಾಗಿದ್ದರಂತೆ. ಶೂಟಿಂಗ್ ಸ್ಪಾಟ್ನಲ್ಲಿ ನಟ ದಮೇಂದ್ರ ಇದ್ದರು ಎನ್ನಲಾಗಿದ್ದು ನಟ ವಿಷ್ಣುವರ್ಧನ್ ಭಾರೀ ಪೇಚಾಟಕ್ಕೆ ಒಳಗಾಗಿದ್ದರಂತೆ. ಹೇಮಾ ಮಾಲಿನಿ ಜೊತೆ ನಟ ವಿಷ್ಣುವರ್ಧನ್ ನಟಿಸುತ್ತಿರುವಾಗ ಅವರು ಪದೇ ಪದೇ ಧರ್ಮೇಂದ್ರರ ನೋಡುತ್ತಿರುವುದನ್ನು, ತುಂಬಾ ನರ್ವಸ್ ಆಗಿದ್ದನ್ನು ಅರ್ಥ ಮಾಡಿಕೊಂಡ ದಮೇಂದ್ರ ಅವರು ಸ್ವತಃ ತಾವೇ ವಿಷ್ಣುವರ್ಧನ್ ಬಳಿ ಹೋಗಿ ಅವರಿಗೆ ಧೈರ್ಯ ತುಂಬಿದರಂತೆ. ಕ್ಯಾಮೆರಾ ಮುಂದೆ ಮಾಡುವುದು ನಟನೆ ಎಂಬುದು ನನಗೂ ಗೊತ್ತು, ನಿನಗೂ ಗೊತ್ತು, ಹೇಮಾಗಂತೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ಯಾಕೆ ನಿನಗೆ ಭಯ ಸಂಕೋಚ್? ನೀನು ಅಂದುಕೊಂಡಂತೆ ಅಗತ್ಯಕ್ಕೆ ತಕ್ಕಂತೆ ನಟಿಸು ಅಷ್ಟೇ. ನನ್ನ ಬಗ್ಗೆ, ನಮ್ಮಿಬ್ಬರ ಗಂಡ ಹೆಂಡತಿ ಎಂಬ ಸಂಬಂಧದ ಬಗ್ಗೆ ನೀನೇನು ಶೂಟಿಂಗ್ ಸಮಯದಲ್ಲಿ ತಲೆ ಕೆಡಿಸಿಕೊಳ್ಳುವುದು ಬೇಡ ಎಂದಿದ್ದರಂತೆ. ಸ್ಯಾಂಡಲ್ವುಡ್ ಸಾಹಸ್ ಸಿಂಹ ಖ್ಯಾತಿಯ ನಟ ವಿಷ್ಣುವರ್ಧನ್ ಅವರು ಸೌಂದರ್ಯದ ಬಗ್ಗೆ ಮಾತನಾಡಿದ್ದರು. ನನಗೆ ಹೆಣ್ಣಿನಲ್ಲಿ ಸೌಂದರ್ಯ ಎನ್ನುವುದು ಅವಳ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತದೆ. ಮುಖದ ಅಥವಾ ದೇಹದ ಸೌಂದರ್ಯ ಶಾಶ್ವತವಾಗಿ ಇರುವುದಿಲ್ಲ, ಅದೇನಿದ್ದರೂ ಸ್ವಲ್ಪ ಕಾಲ ಮಾತ್ರ ಎದ್ದು ಹೋಗುವಂಥದ್ದು. ಹೆಣ್ಣು ದೇಹವನ್ನು ಮುಚ್ಚಿಕೊಂಡಷ್ಟು ಹೆಚ್ಚು ಸುಂದರವಾಗಿ ಕಾಣಿಸುತ್ತಾಳೆ. ನನ್ನ ಅಭಿಪ್ರಾಯದಂತೆ ದೇಹ ಪ್ರದರ್ಶನ ಅಷ್ಟೇನೂ ಒಳ್ಳೆಯದಲ್ಲ. ಬಹುಶಃ ನಾನು ಹೆಚ್ಚು ಸಮಯ ನನ್ನ ತಾಯಿಯವರ ಜೊತೆಯಲ್ಲಿ ಕಳೆದಿರುವುದರಿಂದ ನನ್ನ ಅಭಿಪ್ರಾಯ ಹೀಗೆ ರೂಪುಗೊಂಡಿರಬಹುದು ಎಂದಿದ್ದಾರೆ ನಟ ವಿಷ್ಣುವರ್ಧನ್. ಹಾಗೆ ಮಾತು ಮುಂದುವರೆಸಿದ ವಿಷ್ಣುವರ್ಧನ್, ಬೇರೆ ಬೇರೆ ಜನರ ಅಭಿಪ್ರಾಯಗಳು ವಿಭಿನ್ನವಾಗಿರುವುದು, ಬದಲಾಗಬಹುದು, ಆದರೆ ನನ್ನ ಅಭಿಪ್ರಾಯ ನನ್ನದು ಎಂದಿದ್ದಾರೆ ನಟ ವಿಷ್ಣುವರ್ಧನ್. ನಟ ವಿಷ್ಣುವರ್ಧನ್ ಅವರು ಹೆಣ್ಣನ್ನು ಹೆಚ್ಚು ಗೌರವದಿಂದ ನೋಡುವ ನಟ ಎಂಬ ಹೆಗ್ಗಳಿಕೆ ಹೊಂದಿದ್ದರು. ಸ್ವತಃ ಅವರು ತಮ್ಮ ಹೆಂಡತಿ ಭಾರತಿಯವರನ್ನು ಕೂಡ ಏಕವಚನದಲ್ಲಿ ಸಂಬೋಧಿಸುತ್ತಿರಲಿಲ್ಲ. ಭಾರತಿಯವರನ್ನು ವಿಷ್ಣುವರ್ಧನ್ ಅವರು ಮಾಯಿ ಎಂದು ಕರೆಯುತ್ತಿದ್ದರು. ಮಾಯಿ ಎಂದರೆ ಮರಾಠಿಯಲ್ಲಿ ಅಮ್ಮ ಎಂದರ್ಥ. ನಟ ವಿಷ್ಣುವರ್ಧನ್ ಸಿನಿಮಾಗಳಲ್ಲೂ ಅಷ್ಟೇ, ಸಾಮಾನ್ಯವಾಗಿ ಮಹಿಳೆ ಪಾತ್ರವನ್ನು ಹೆಚ್ಚು ಗ್ಲಾಮರಸ್ ಆಗಿ ತೋರಿಸುತ್ತಿರಲಿಲ್ಲ. ಪರ್ವ ಚಿತ್ರದ ಹಾಡೊಂದರ ಸೀನ್ನಲ್ಲಿ ನಿರ್ದೇಶಕ ಸುನೀಲ್ ಕುಮಾರ್, ದೇಸಾಯಿ ಹಾಗೂ ನೃತ್ಯ ನಿರ್ದೇಶಕಿ ತಾರಾ ಅವರು ಸಹನರ್ತಕಿಯರನ್ನು ತುಂಡುಡಗೆಯಲ್ಲಿ ತೋರಿಸಿದ್ದು ಬಿಟ್ಟರೆ ಸಾಹಸ್ ಸಿಂಹ ನಟನೆಯ ಇನ್ಯಾವುದೇ ಚಿತ್ರದಲ್ಲಿ ಸಹನಟಿಯರನ್ನು ಕೂಡ ಗ್ಲಾಮರಸ್ ಆಗಿ ಚಿತ್ರಿಸಿದ್ದು ಕಡಿಮೆ ಎಂದೇ ಹೇಳಬಹುದು. ನಟ ವಿಷ್ಣುವರ್ಧನ್ ಸಿನಿಮಾ ಎಂದರೆ ನಿರ್ದೇಶಕರಿಗೆ ಅಲ್ಲಿ ಹೆಣ್ಣನ್ನು ಕೀಳಾಗಿ ಚಿತ್ರಿಸಬಾರದು ಎಂಬುದು ಅರ್ಥವಾಗಿತ್ತು. ನಟ ವಿಷ್ಣುವರ್ಧನ್ ಅವರು ಭಾರತೀಯವರನ್ನು 1973ರಲ್ಲಿ ಲವ್ ಮಾಡತೊಡಗಿದ್ದಾರೆ. 1974ರಲ್ಲಿ ಅವರಿಬ್ಬರು ಜೊತೆಯಾಗಿ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. 1975ರಲ್ಲಿ ವಿಷ್ಣುವರ್ಧನ್ ಭಾರತಿ ಇಬ್ಬರು ಮದುವೆಯಾಗುವ ಮೂಲಕ ಸತಿಪತಿಗಳಾಗಿದ್ದಾರೆ. ಯಾವತ್ತೂ ಅವರು ನಟಿಯರ ವಿಷಯದಲ್ಲಿ ಉಳಿದ ಹಲವು ನಟರಂತೆ ಪ್ರೀತಿ ಪ್ರೇಮಕ್ಕೆ ಬಿದ್ದು ಹೆಸರು ಕೆಡಿಸಿಕೊಂಡವರಲ್ಲ. ಭಾರತಿಗಿಂತ ಮೊದಲು ಉತ್ತರ ಭಾರತದ ಸುಚಿತ್ರ ಎಂಬ ಹುಡುಗಿಯೊಂದಿಗೆ ಅವರಿಗೆ ಲವ್ ಆಗಿತ್ತು. ಈ ಸಂಗತಿ ಭಾರತೀಯವರಿಗೂ ಗೊತ್ತಿತ್ತು. ಬಳಿಕ ಅವರು ಭಾರತೀಯವರನ್ನು ಮದುವೆಯಾಗಿ ಸುಸೂತ್ರವಾಗಿ ಸಂಸಾರ ಮಾಡಿಕೊಂಡಿದ್ದರು.